ಯೋ ಯೋ ಎಲ್ಲಯ್ಯ ಗಣೇಶ, ಅಡ್ವಾನ್ಸ್ ಮಾತ್ರ ತಗೊಂಡ್ಬಿಟ್ಟೆ. ಕೆಲಸ ಆಗ್ಲಿಲ್ಲ ಅಂದ್ಮೇಲೆ ಅಡ್ವಾನ್ಸ್ ವಾಪಸ್ ಕೊಡ್ಬಾರ್ದೇನಯ್ಯ? ವಾಪಸ್ ಕೊಡೋದು ಅಡ್ವಾನ್ಸ್ ನಲ್ಲಯ್ಯ ಸಾಲನ. ನಾನೇ ನಿನ್ನ ಹತ್ರ ಸಾಲ ಕೇಳಕ್ ಬಂದಿದ್ನ? ಯೋ ನಾಳೆನ ಗೃಹ ಪ್ರವೇಶ ಕಣಯ್ಯ. ನಾಳೆ ತಾನೇ, ನೆಮ್ಮದಿಯಾಗಿ ಹೋಗಿ ನಿದ್ದೆ ಮಾಡು. ನಾನು ಒಪ್ಸಿರೋದು ರವಿಗೆ, ಅವನು ಕೊಟ್ಟ ಮಾತು ಇಟ್ಟು ಹೆಜ್ಜೆ ಯಾವತ್ತೋ ತಪ್ಸನಲ್ಲ. ಹೆಂಗಲ್ಲ ಎಲ್ಲಯ್ಯ ಗಣೇಶ, ಗೃಹ ಪ್ರವೇಶ ಮುಗಿಯೋದ್ರೊಳಗೆ ಗಣೇಶ ನಿಮ್ ಮನೇಲಿ ಇರ್ತಾನೆ. ಇಲ್ಲ ಅಂದ್ರೆ ನೀನ್ ಹಾಸ್ಪಿಟಲ್ ಅಲ್ಲಿ ಇರ್ತೀಯ. ಕಂಡಿದೀನಿ, ಹೋಗೋ. ಹೋಗ್ತೀನಿ, ಗಣೇಶ ಬರ್ಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ಒಬ್ನೇ ಅಲ್ಲ, ನಾಲ್ಕು ಜನ. ಹುಷಾರ್. ಅಣ್ಣ, ಆ ಗಣೇಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ನಲ್ಲ, ಅವನು ಬರ್ತಿದ್ದಾನೆ. ಬರ್ಲಿ ಬಿಡ ಅಣ್ಣ, ಅವನ ಜೊತೆ ಇನ್ನು 5 ಜನ ಬರ್ತಾ ಇದ್ದಾರೆ. ಇಕ್ಕೋ ಈ ನನ್ನ ಮಗನಿಗೆ, ನಡೆಯೋ ಕಾಲಿರಬಾರ್ದು, ಭಿಕ್ಷೆ ಬೇಡ ಕೈ ಇರಬಾರ್ದು. ಇದು ನಮ್ಮಿಬ್ಬರ ಮಧ್ಯದಲ್ಲಿ ನಡೆಯೋ ಯುದ್ಧ, ಅಮಾಯಕರ ರಕ್ತಪಾತ ನನಗಿಷ್ಟ ಇಲ್ಲ. ಏನ್ ಹಂಗ ದೂರ ಕೊಟ್ಕೊಂಡು ನಡ್ತೀಯ? ಕಣ್ಣುಗಳು ಕಿತ್ತು ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ಬಿಟ್ಟೆನು. ಓಹೇ ಬೇರೆ ಕೇಡು. ನನ್ನ ಮಕ್ಕಳು ಓಡಾಬಿಟ್ರಲ್ಲ. ಹೌದು, ತಮಾಷೆಗೆ ಹೊಡೆದ ಇಲ್ಲ ಸೀರಿಯಸ್ ಆಗಿ ಹೊಡೆದ? ಸೀರಿಯಸ್ ಆಗಿ ಹೊಡೆದೆ. ನಾನೆಲ್ಲ ತಮಾಷೆಗೆ ಅನ್ಕೊಂಡೆ. ಯಾಕೆ ಅಂದ್ರೆ ತಮಾಷೆ ಅಂದ್ರೆ ನನ್ಗೆ ಎಲರ್ಜಿ. ರವಣ್ಣ ನಮಸ್ಕಾರ. ಜಯಮ್ಮ, ಡೆಲ್ಲಿ ಏನಾದ್ರು ಈ ಕಡೆ ಬಂದಿದ್ದ? ಡೆಲ್ಲಿನ ಗಿಲ್ಲಿ ತರ ಹೊಡೆದು ಊರಾಚೆ ಬಿಸಾಕವ್ರೆ, ಹೋಗ್ ನೋಡು. ಡೆಲ್ಲಿ ಏನ್ ಡೆಲ್ಲಿ, ಮುಖ ಎಲ್ಲ ಹೀಗಾಗ್ಬಿಟ್ಟಿದ? ನೋಡಯ್ಯ, ನಿಂಗೋಸ್ಕರ ಗಣೇಶನ ವಿಗ್ರಹ ತಂದಿದ್ದೀನಿ. ಗೃಹ ಪ್ರವೇಶನೇ ಮುಗ್ದಾಯ್ತು, ಈಗ ತಂದಿದ್ಯಲ್ಲ ಊಟಕ್ಕೆ ಇಲ್ದಿರ ಉಪ್ಪು ಕಾಯ್ತಾರ? ಆಯ್ತಪ್ಪ, ಒಂದೆರಡು ದಿನ ಲೇಟ್ ಆಗೋಯ್ತು, ಅದಕ್ಕೆ ಒಂದಷ್ಟು ದುಡ್ಡು ಇಟ್ಕೊಂಡು ಮಿಕ್ಕಿ ಕೊಡತ್ತಾನೆ. ಏಯ್, ಜಾಸ್ತಿ ಮಾತಾಡ್ತಾ ಇದ್ರೆ ನಿನ್ನ ಫ್ರೂಟ್ ಇದ್ದಂಗೆ ಮಾಡ್ಬಿಡ್ತೀನಿ. ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ನೋಡ ನನ್ನ ಪರಿಸ್ಥಿತಿ. ಅಲ್ಲಪ್ಪ, ನಿಮ್ ಮಾಲ್ ತಂದ್ಮೇಲೆ ಈಗ ಅಂದ್ರೆ ಎಲ್ಲಿ ಇಟ್ಕೊಳ್ಳೋದು? ನಿಮ್ ಮನೇಲಿ ಇಟ್ಕೋ, ಇಲ್ಲ ಬಾವಿಗೆ ಬಿಸಾಕೋ. ಅಲ್ಲ ಡಲೆ, ನೀವ್ ಮಾತಾಡ್ತಾರ ಸರಿನಾ ಹೇಳು. ಯಾವಾಗಲ ಅಯ್ಯಪ್ಪ ನೋಡು, ರಾಜನ್ ತರ ಇದ್ದೆ, ತಿರುಪಿ ಆಯ್ತವನಂಗ್ ಮಾಡ್ಬಿಟ್ರಲ್ಲ ನನ್ ಮಕ್ಕಳ. ಅಲ್ಲ ಪಡಲೆ, ನೀನ್ ಹಿಂಗ್ ಅನ್ಕೊಂಡ್ರೆ